ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎರಡು ಮೂರು ದಿನದಿಂದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ, ಅಂದ್ಕೊಂಡಿರ್ತೀರ ಯಾಕೆ ಈ ನಡುವೆ ಇವರು ಸರಿಯಾಗಿ ವಿಡಿಯೋನೇ ಹಾಕ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಫ್ಯಾಮಿಲಿಲಿ ತುಂಬಾ ಫಂಕ್ಷನ್ಗಳಿದೆ, ಅದು ಅಲ್ಲದೆ ಊರುಗಳಿಗೆ ಹೋಗೋದು ಬರೋದು, ಈ ಕಾರಣದಿಂದ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಈ ಸಲನೂ ಅಷ್ಟೇ, ಹಳ್ಳಿನಲ್ಲಿ ಕುಲದೇವರ ಪೂಜೆ ಇತ್ತು, ತುಂಬಾ ಚೆನ್ನಾಗಾಯಿತು. ಅಷ್ಟು ಹತ್ತಿರದಿಂದ ದೇವರ ಅಭಿಷೇಕ ಅಲಂಕಾರ ಎಲ್ಲನೂ ಕೂಡ ನೋಡಿ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಏನಂದರೆ ಟ್ರಾವೆಲ್ನಲ್ಲಿ ಮಳೆದೊಂದು ಸ್ವಲ್ಪ ಬೇಜಾರು ಅನಿಸಿದ್ರು ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಇನ್ನು ಈಗಷ್ಟೇ ಮನೆಗೆ ಬಂದಿರೋದು, ಎರಡು ದಿನ ಆಗಿತ್ತು ಹೋಗಿ. ಅಮ್ಮನ ಮನೇಲಿ ಒಂದಿನ ಇದ್ದು ಆಮೇಲೆ ಇವತ್ತು ಬೆಳಗ್ಗೆನೇ ಮನೆಗೆ ಬಂದಿದ್ದು. ಇನ್ನೂ ಕೂಡ ಬ್ಯಾಗೆಲ್ಲ ಏನೂ ತೆಗೆದಿಟ್ಟಿಲ್ಲ, ಬಟ್ಟೆಗಳು ಒಗೆಯೋದಕ್ಕೆ ಹಾಕಿಲ್ಲ. ಸರಿ, ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಎಲ್ಲೇ ಹೋದರೂ ಕೂಡ ಮನೆಗೆ ಬರ್ತಿದ್ದ ಹಾಗೆ ರಾಶಿ ಕೆಲಸ ನಮಗೋಸ್ಕರ ಕಾಯ್ತಾ ಇರುತ್ತೆ ಅಲ್ವಾ. ಹೋಗೋ ಮುಂಚೆನೂ ಕೂಡ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟು ಹೋಗಿರ್ತೀವಿ, ಬಂದ ಮೇಲೂ ಕೂಡ ಅದ್ರ ಎರಡರಷ್ಟು ಕೆಲಸ ಇದ್ದೇ ಇರುತ್ತೆ. ನನಗೂ ಕೂಡ ರಾಶಿ ಕೆಲಸ ಕಾಯ್ತಾ ಇದೆ. ಚುಟುಕಾಗಿ ನಾವಲ್ಲೆಲ್ಲ ಪೂಜೆ ಎಲ್ಲ ಹೇಗಾಯಿತು ಏನು ಅದನ್ನು ಚುಟುಕಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದೇವಸ್ಥಾನಗಳ ಬಗ್ಗೆ ಮಾಹಿತಿ ತಿಳಿಸೋದ್ರಿಂದ ಹತ್ತಿರದಲ್ಲೇ ಇರೋಂಥವ್ರಿಗೆ ಎಷ್ಟೋ ಜನಕ್ಕೆ ಇಲ್ಲಿ ದೇವಸ್ಥಾನಗಳು ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಈ ರೀತಿ ಹಳ್ಳಿಗಳ ಕಡೆ ಇರೋ ದೇವಸ್ಥಾನ ಅಂದರೆ ಕುಲದೇವರ ದೇವಸ್ಥಾನ ಅಂತಂದರೆ ಒಂದು ಜಮೀನುಗಳ ಮಧ್ಯದಲ್ಲಿ ಕಾಡು ಮಧ್ಯದಲ್ಲಿ ಆ ರೀತಿ ಇರುತ್ತೆ, ಸಣ್ಣ ಗರ್ಭಗುಡಿಗಳಿರುತ್ತೆ ಅಷ್ಟೇ. ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಜೀರ್ಣೋದ್ಧಾರ ಮಾಡ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸುಮಾರು ಮನೆತನದವರಿಗೆ ಸೇರಿದಂಥ ಕುಲದೇವತೆಗಳು ಹೀಗೆ ಇರೋದು. ಹಾಗಾಗಿ ಎಷ್ಟೋ ಜನ ಹೋಗೋದಕ್ಕೆ ದೂರ, ಬಸ್ ಕನ್ವೀನಿಯನ್ಸ್ ಇರಲ್ಲ ಅಂಥೇಳಿ ಯಾವಾಗಲೋ ಒಂದು ಎರಡು ವರ್ಷಕ್ಕೆ, ಮೂರು ವರ್ಷಕ್ಕೆ, ಐದು ವರ್ಷಕ್ಕೆ, ಹತ್ತು ವರ್ಷಕ್ಕೆ ಈ ರೀತಿ ಕೆಲವು ಹಳ್ಳಿಗಳ ಕಡೆ ಜಾತ್ರೆಗಳಾಗುತ್ತೆ, ಅಂಥ ಸಮಯದಲ್ಲಿ ಮಾತ್ರ ಹೋಗೋರು ಇರ್ತಾರೆ. ಇದು ಅಂದರೆ ನಮ್ಮ ಅಣ್ಣನ ಮನೆ ಕುಲದೇವರು. ಹಾಗಾಗಿ ಇಂಥದ್ದೆಲ್ಲ ಮಿಸ್ ಮಾಡ್ಕೊಳ್ಳೋದಿಲ್ಲ, ಹೋಗ್ತಾ ಇರ್ತೀನಿ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರಿ. ಅದು ಕೂಡ ಶಿವನ ದೇವಸ್ಥಾನ, ಒಂದು ಶಿವನ ದೇವಸ್ಥಾನ, ಹಳ್ಳಿನಲ್ಲಿ ಇರುವಂಥ ಶಿವನ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು ಅಭಿಷೇಕ, ದೇವರ ಅಲಂಕಾರ, ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ದೇವಸ್ಥಾನ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಮಳವಳ್ಳಿ ತಾಲೂಕು ಬೆಳಕವಾಡಿ ಗ್ರಾಮದಲ್ಲೇ ಇರುವಂಥ ಒಂದು ಪುಟ್ಟ ಹಳ್ಳಿನಲ್ಲಿ ಅಂದರೆ ಜಮೀನಲ್ಲಿ ಇರುವಂಥ ಪುಟ್ಟ ದೇವಸ್ಥಾನ ಈಗ ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಹಳ್ಳಿಯನ್ನ ವಾಸುವಳ್ಳಿ ಅಂತ ಕೂಡ ಕರೀತಾರೆ. ಇಲ್ಲಿರುವಂಥ ಬೀರೇಶ್ವರ ಮತ್ತು ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಅಣ್ಣನ ಮನೆಯ ಕುಲದೇವರು. ನಮ್ಮನೆ ದೇವರು ಕೂಡ ಬೀರೇಶ್ವರ ಆಗಿರೋದ್ರಿಂದ ನಾನು ಕೂಡ ಹೋಗಿದ್ದೆ. ಮತ್ತೆ ನಾನು ಇದುವರೆಗೂ ಕೂಡ ಈ ದೇವಸ್ಥಾನ ನೋಡೇ ಇರಲಿಲ್ಲ. ತುಂಬಾ ಸಲ ಕರೀತಾನೆ ಇದ್ರು ಅವರು, ಆವಾಗವಾಗ ಇಲ್ಲಿ ಸೇವೆ ಮಾಡುವಾಗಲೆಲ್ಲ ಕೂಡ ಕರೀತಾನೆ ಇದ್ರು, ಹೋಗೋದಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ದೇವರ ದರ್ಶನ ಮಾಡಬೇಕು ಅಂದ್ರೂ ಕೂಡ ಋಣ ಇರಬೇಕು ಅಲ್ವಾ. ಆ ಭಗವಂತ ಕರೆಸ್ಕೊಂಡಾಗ ಮಾತ್ರನೇ ನಾವು ಹೋಗಿ ದರ್ಶನ ಮಾಡೋದಕ್ಕಾಗೋದು. ನಾವು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗೋದೇ ಇಲ್ಲ. ಏನಾದರೂ ಸರಿ, ಹೋಗಿ ದರ್ಶನ ಮಾಡಿಕೊಂಡೇ ಬರೋಣ ಅಂತ ಹೇಳಿ ನಾನು, ಅಪ್ಪ, ಅಮ್ಮ ಹೊರಟಿದ್ವಿ. ಅವರು ಸೋಮವಾರ ಪೂಜೆ ಇಟ್ಕೊಂಡಿದ್ದರಿಂದ ಕೆಲಸಗಳಿಗೆ ರಜಾ ಹಾಕೋದಾಗಲಿ, ಮಕ್ಕಳು ಕಾಲೇಜ್ಗಳಿಗೆ ರಜಾ ಹಾಕಿ ಬರೋದು ಸಾಧ್ಯ ಆಗದೇ ಇದ್ದ ಕಾರಣ ನಾನು, ಅಪ್ಪ, ಅಮ್ಮ ಮಾತ್ರ ಹೋಗಿದ್ವಿ. ಬಸ್ನಲ್ಲೇ ಹೋಗಿದ್ವಿ. ಜರ್ನಿ ಏನೋ ತುಂಬ ಚೆನ್ನಾಗಿತ್ತು. ಮಳೆಯಿಂದ ಆಗಾಗ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಕೂಡ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ಬೆಂಗಳೂರಿಂದ ಮಳವಳ್ಳಿಗೆ ಒಂದು ಬಸ್ ಬರಬೇಕು, ಮಳವಳ್ಳಿಯಿಂದ ಬೆಳಕವಾಡಿಗೆ ಬಸ್ಸು. ಬಸ್ಸು ಸಿಗಲಿಲ್ಲ ಅಂದರೆ ಅಲ್ಲಿ ಜೀಪ್ಗಳು, ಶೇರಿಂಗ್ ಆಟೋಗಳಿರುತ್ತೆ, ಅದರಲ್ಲಿ ಬರಬೇಕು. ಮತ್ತು ಬೆಳಕವಾಡಿಯಿಂದ ವಾಸುವಳ್ಳಿ ಗ್ರಾಮಕ್ಕೆ ಬರಬೇಕು. ಅಲ್ಲಿಗೂ ಕೂಡ ಅಷ್ಟೇ, ಬಸ್ಸು ಟೈಮ್ ಪ್ರಕಾರ ಸಿಗೋದೇ ಇಲ್ಲ ಹಳ್ಳಿಗಳಲ್ಲಿ. ಅಲ್ಲೂ ಕೂಡ ಶೇರಿಂಗ್ ಆಟೋ ಇರುತ್ತೆ, ಒಂದು ಸೀಟ್ಗೆ ಇಷ್ಟು ಅಂತ 20 ರೂಪಾಯಿ, 30 ರೂಪಾಯಿ ಆ ರೀತಿ ತಗೋತಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಪ್ರತಿದಿನದ ಪೂಜೆ ಅದೆಲ್ಲ ಇರೋದೇ ಇಲ್ಲ, ಹಾಗಾಗಿ ಅಲ್ಲಿ ಪೂಜಾ ಸಾಮಗ್ರಿಗಳು ಕೂಡ ಏನೂ ಸಿಗೋದಿಲ್ಲ. ನಾವು ಇಲ್ಲಿ ಸಿಟಿಯಿಂದನೇ ತೊಗೊಂಡು ಹೋಗಬೇಕು, ಅಥವಾ ಈ ಬಸ್ ಸ್ಟಾಪ್ಗಳ ಹತ್ರ ಅಂಗಡಿಗಳಿಟ್ಟಿರ್ತಾರೆ, ಹೂ ಮಾರೋರೆಲ್ಲ ಇರ್ತಾರಲ್ಲ, ಅಲ್ಲಿಂದನೇ ಹೂವು, ಪೂಜೆ ಸಾಮಾನು ಎಲ್ಲನೂ ಕೂಡ ತೊಗೊಂಡು ಹೋಗಬೇಕು. ಇವತ್ತು ಇಲ್ಲಿ ವಿಶೇಷವಾದ ಪೂಜೆ ಇದೆ, ಅದು ಅಲ್ಲದೆ ಸೋಮವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಜನ ಕೂಡ ಇದ್ದಾರೆ, ಅಕ್ಕಪಕ್ಕದ ಹಳ್ಳಿ ಜನ. ಅದ್ರ ಜೊತೆಗೆ ನಮ್ಮ ನೆಂಟರು ಎಲ್ಲರೂ ಕೂಡ ಸುಮಾರು ಜನ ಸೇರಿದ್ದಾರೆ, ಅಂದರೆ ಸುಮಾರು 100+ ಜನ ಸೇರಿದರು. ಒಂದು 250-300 ಜನದವರೆಗೂ ಕೂಡ ಸೇರಿದರು. ಹಾಗಾಗಿ ಇವತ್ತು ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ, ಮಹೋತ್ಸವ ಮತ್ತು ವಾರದಲ್ಲಿ ಒಂದು 2 ದಿನ, ಸೋಮವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಮಾತ್ರ ಪೂಜೆ ನಡೀತಾ ಇರುತ್ತೆ. ಬೇರೆ ದಿನಗಳಲ್ಲಿ ಬೆಳಗ್ಗೆನೇ
ಪೂಜಾರಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಯಾವಾಗಂದ್ರೆ ಅವಾಗ ಹೋದ್ರೆ ದೇವರ ದರ್ಶನ ಸಿಗೋದಿಲ್ಲ. ಅಥವಾ ಅವ್ರ ಫೋನ್ ನಂಬರನ್ನು ತಗೊಂಡು ಫೋನ್ ಮಾಡಿ ನಾವು ಇಂಥ ದಿನ ಈ ಸಮಯದಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇವಸ್ಥಾನದ ಬಾಗಿಲನ್ನು ತೆಗೆದಿರ್ತಾರೆ. ಶಿವ ಪಾರ್ವತಿ ಎರಡೂ ದೇವಸ್ಥಾನಗಳು ಕೂಡ ಇಲ್ಲೇ ಇದೆ. ಅಂದರೆ ಹೆಸರುಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಚಿಕ್ಕಮ್ಮ ತಾಯಿ, ಆದಿಶಕ್ತಿ ಚಿಕ್ಕಮ್ಮ ತಾಯಿ ಅಂತ ಇಲ್ಲಿ ಪಾರ್ವತಿ ದೇವಿ ಹೆಸರನ್ನು ಇಡಲಾಗಿದೆ. ಮತ್ತು ಶಿವನಿಗೆ ಇಲ್ಲಿ ಬ್ರಹ್ಮಲಿಂಗೇಶ್ವರ ಮತ್ತು ಬೀರೇಶ್ವರ ಸ್ವಾಮಿ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಈ ಹಳ್ಳಿ ಜನ ಈ ಹಳ್ಳಿ ಹೆಸರನ್ನು ಕೂಡ ಈ ದೇವರಿಗೆ ಇಟ್ಟು ಕರೀತಾರೆ. ಅಂದರೆ ವಾಸುವಳ್ಳಿ ಅಂತ ಈ ಹಳ್ಳಿ ಹೆಸರಿರೋದು, ಅಂದರೆ ಈ ಹಳ್ಳಿ ಜನ ಅದನ್ನು ಆಸುವಳ್ಳಿ ಅಂತ ಮಾಡ್ಕೊಂಡಿದ್ದಾರೆ. ಮತ್ತು ಈ ದೇವರನ್ನು ಕೂಡ ಆಸಾಳಯ್ಯ ಅಂತಲೇ ಕರೆಯೋದು. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಸುಮಾರು ಈಶ್ವರನ ದೇವಸ್ಥಾನಗಳಿದೆ. ಅಂದರೆ ಅವರವರ ಕುಲದೇವರುಗಳು, ಮೂಲ ವಿಗ್ರಹ ಇಲ್ಲಿ ಯಾವುದೇ ರೀತಿ ಕೆತ್ತನೆಯನ್ನು ಮಾಡಿಲ್ಲ, ಶಿವಲಿಂಗದ ಕೆತ್ತನೆಯನ್ನು ಮಾಡಿಲ್ಲ. ಎಲ್ಲವೂ ಕೂಡ ಉದ್ಭವ ಮೂರ್ತಿಗಳೇನೆ, ಎಲ್ಲವೂ ಕೂಡ ಶಿವನ ಅಂಶನೇ. ಅಂದರೆ ಆ ದೇವರ ಹೆಸರನ್ನು ಕೂಡ ಅಷ್ಟೇ, ಅವರ ಹಳ್ಳಿ ಹೆಸರು ಏನಿರುತ್ತೋ ಅದೇ ಹೆಸರಿಂದನೇ ಆ ದೇವರನ್ನು ಕೂಡ ಕರೀತಾರೆ. ಮಾರಳಯ್ಯ, ಮಲ್ಲೂರಯ್ಯ ಮತ್ತು ಆಸಾಳಯ್ಯ, ಈ ರೀತಿ ದೇವರ ಹೆಸರನ್ನು ಕೂಡ ಕರೀತಾರೆ. ಎಲ್ಲ ಕೂಡ ಈಶ್ವರನ ಅಂಶನೇ. ಇಷ್ಟು ವರ್ಷಕ್ಕೆ ಇದೇ ಮೊದಲನೇ ಸಲ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ದೇವಸ್ಥಾನಕ್ಕೆ ಬಂದು ದೇವರ ಮೂಲ ವಿಗ್ರಹ ದರ್ಶನನೇ ಆಯಿತು, ತುಂಬಾನೇ ಸಂತೋಷ ಆಯಿತು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥವನ್ನ ಬೇಡ್ಕೊಳ್ಳಿ. ಈಗ ಇಲ್ಲಿ ಅಭಿಷೇಕ ಆಗ್ತಾ ಇದೆ. ಆದರೆ ಯಾರು ನೋಡಬಾರ್ದು ಅಂತ ಹೇಳಿ ಸ್ಕ್ರೀನ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಅಭಿಷೇಕ ಮುಗಿದು ಅಲಂಕಾರ ಆದಮೇಲೆ ಒಟ್ಟಿಗೆ ಸ್ಕ್ರೀನ್ ಓಪನ್ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಆವಾಗಲೇ ಮೂಲ ವಿಗ್ರಹ ದರ್ಶನವನ್ನು ಮಾಡಿದ್ರಿ, ಈಗ ಅಲಂಕಾರ ಆಗಿರುವಂಥ ನಮ್ಮ ಬೀರೇಶ್ವರ ಸ್ವಾಮಿ ಹೇಗೆ ಕಾಣ್ತಾ ಇದ್ದಾರೆ ನೋಡಿ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ವಾ? ಅವರು ಇಷ್ಟು ಮಾತ್ರ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರಿಂದ ನಿಮಗೂ ಕೂಡ ಈ ಒಂದು ದರ್ಶನ ಭಾಗ್ಯ ಸಿಕ್ತು. ದೇವರ ದರ್ಶನ ಮಾಡಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಜೋರು ಮಳೆ. ಸುತ್ತಮುತ್ತ ನೋಡ್ತಾ ಇರ್ಬೋದು ಹೊರಗಿನ ಪ್ರಾಂಗಣ ಈ ರೀತಿಯಾಗಿದೆ. ಜೋರು ಬಿಸಿಲಿರಲಿ ಮಳೆ ಇರಲಿ, ಬಂದಿರುವಂಥ ಜನರಿಗೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಮಳೆ ಬರ್ತಿದ್ರಿಂದ ಎಲ್ರಿಗೂ ಕೂಡ ಚಳಿ ಅನ್ಸುತ್ತೆ ಅಂತ ಹೇಳಿ ಬಿಸಿ ಬಿಸಿಯಾಗಿ ಬೆಲ್ಲದ ಟೀಯನ್ನ ಮಾಡಿ ಎಲ್ರಿಗೂ ಕೂಡ ಕೊಡ್ತಾ ಇದ್ರು. ಮಳೆಗೆ ಬಿಸಿ ಬಿಸಿ ಟೀ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಅದರಲ್ಲೂ ಹಳ್ಳಿ ಜನ ಅಂತೂ ಅವ್ರಿಗೇನು ಟೈಮಿಂಗ್ಸ್ ಇರೋದಿಲ್ಲ, ಯಾವಾಗ ಬೇಕಾದರೂ ಟೀ ಕಾಫಿ ಕುಡಿತಾನೆ ಇರ್ತಾರೆ. ಹಾಗಾಗಿ ಬೆಲ್ಲದ ಟೀಯನ್ನ ಮಾಡಿದ್ರು, ಅಮ್ಮ ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾ ಇದ್ರು. ನಮ್ದಂತೂ ಇಲ್ಲಿ ತುಂಬಾ ಬೇಗನೆ ದೇವರ ದರ್ಶನ ಪೂಜೆ ಎಲ್ಲ ಕೂಡ ಮುಗ್ದಿತ್ತು. ಹಾಗಾಗಿ ಪಕ್ಕದಲ್ಲೇನೆ ಮಂಟೇಸ್ವಾಮಿ ದೇವಸ್ಥಾನ ಇದೆ, ಅಂದ್ರೆ ಬೊಪ್ಪಣ್ಣಪುರ ಮಂಟೇಸ್ವಾಮಿ ದೇವಸ್ಥಾನ ಇದೆ, ಹೋಗ್ ಬನ್ನಿ ಅಂತ ಹೇಳಿದ್ರು. ನಾನು ಪ್ರತಿ ವರ್ಷ ಕಪ್ಪಡಿ ಕ್ಷೇತ್ರಕ್ಕೆ ಹೋಗ್ತಾ ಇರ್ತೀನಿ, ಆದರೆ ಬೊಪ್ಪಣ್ಣಪುರದ ಮಠಕ್ಕೆ ಬಂದೇ ಇರಲಿಲ್ಲ, ಅದು ಕೂಡ ಇದೇ ಫಸ್ಟ್ ಟೈಮ್. ಹಾಗಾಗಿ ಪಕ್ಕದಲ್ಲೇ ಇದೆ, ಹೋಗಿ ಬರ್ಬೋದು ಅಂತ ಹೇಳಿ ಬಂದ್ವಿ. ಬಿಜಿಪುರ ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ, ರಾಜ ಬೊಪ್ಪೇಗೌಡನಪುರ ಅಂತ ಹೇಳಿ ಈ ಹಳ್ಳಿಯ ಹೆಸರು. ಒಂದು 3-4 ಕಿಲೋಮೀಟರ್ ಇದೆ ಅಷ್ಟೇನೆ, ವಾಸುವಳ್ಳಿಯಿಂದ ಬೊಪ್ಪೇಗೌಡನಪುರಕ್ಕೆ 3-4 ಕಿಲೋಮೀಟರ್ ಇದೆ. ಓನ್ ವೆಹಿಕಲಲ್ಲಿ ಬಂದರೆ ಅಕ್ಕಪಕ್ಕ ಸುಮಾರು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಆದರೆ ನಿಜಕ್ಕೂ ಹೇಳ್ತೀನಿ, ಬೊಪ್ಪಣ್ಣಪುರದ ಮಠ ಅಂತ ಹೇಳಿದ್ರೆ ತುಂಬಾನೇ ಒಂದು ಫೇಮಸ್ ಅಂತ ಹೇಳ್ಬೋದು, ತುಂಬಾನೇ ಶಕ್ತಿಯುತವಾದಂತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ತುಂಬಾನೇ ಶಕ್ತಿಯುತವಾದಂತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಒಂದು ಕೆಟ್ಟ ದೃಷ್ಟಿಗೆ ಆಗಿರ್ಲಿ, ಮಾಟ ಮಂತ್ರ ಎಷ್ಟೋ ಜನ ಇದನ್ನೆಲ್ಲ ತುಂಬಾ ನಂಬ್ತಾರಲ್ವಾ, ಒಂದು ವಾಮಾಚಾರದಿಂದ ಕಷ್ಟ ಅನುಭವಿಸ್ತಾರಂತದ್ದಾಗಿರ್ಬಹುದು. ಮತ್ತೆ ಮಕ್ಕಳಿಲ್ಲ, ಎಷ್ಟೋ ಜನ ಹಳ್ಳಿ ರೈತರು ಅವರ ಕೃಷಿ ಸಲುವಾಗಿ ಕೂಡ ಜಮೀನುಗಳಲ್ಲಿ ಅವರಿಗೆ ಆಗದೇ ಇರುವಂಥವ್ರು ಬೆಳೆಗಳು ಸರಿಗೆ ಬರಬಾರ್ದು ಅಂತ ಹೇಳಿ ಭೂಮಿಗೆ ಏನಾದರೂ ವಾಮಾಚಾರ ಮಾಡಿಸಿ ಹಾಕಿರ್ತಾರೆ ಅಂತ ಹೇಳಿ ಅದರ ನಿವಾರಣೆಗೆಲ್ಲ ಬರ್ತಾ ಇರ್ತಾರೆ. ಮತ್ತು ದುಷ್ಟಶಕ್ತಿಗಳ ಒಂದು ಪ್ರಭಾವವನ್ನು ಹೆಚ್ಚಾಗಿ ನಂಬುತ್ತಾರೆ, ಅದರ ಒಂದು ನಿವಾರಣೆಗೋಸ್ಕರ ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಮಂಟೇಸ್ವಾಮಿಯವರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳೇ ಇರ್ತೀರ. ಅವರು ಈ ಒಂದು ಜಾಗದಲ್ಲೇ 12 ಆಳುತ ಬಾವಿಯನ್ನು ತೋಡಿಸಿ ಸಜೀವವಾಗಿ ಸಮಾಧಿ ಆಗಿದ್ದಾರೆ. ಕಲಿಯುಗದಲ್ಲಿ ಈ ಒಂದು ಅಟ್ಟಹಾಸ ಉಪಟಳವನ್ನು, ಈ ಒಂದು ಕೆಟ್ಟದ್ದನ್ನು ನಾನು ನೋಡೋದಿಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿ ಕಲಿಯುಗ ಮುಗಿಯೋವರೆಗೂ ನಾನಿಲ್ಲೇ ಇರ್ತೀನಿ ಅಂತ ಹೇಳಿ ಅವರು ಒಂದು ಸಜೀವ ಸಮಾಧಿ ಆಗಿರುವಂಥದ್ದು.
ಇಲ್ಲೂ ಕೂಡ ಕಂಡಾಯದ ಪೂಜೆನೆ ಆಗುವಂಥದ್ದು. ಬೆಳಗ್ಗೆ 7 ಗಂಟೆ ಒಳಗಾಗಿ ಹೋಗಬೇಕು, ಮತ್ತು ಸಂಜೆ 6 ಗಂಟೆಗೆ ನಮಗೆ ಅಲ್ಲಿ ಕಂಡಾಯದ ದರ್ಶನ ಕೂಡ ಆಗೋದು. ಮತ್ತು ಏನು ಅವರ ಗುರುಗಳು ಸಜೀವ ಸಮಾಧಿ ಆಗಿರ್ತಾರೆ, ಆ ಒಂದು ಗದ್ದಿಗೆಯನ್ನು ನಾವು ದರ್ಶನ ಮಾಡಬಹುದು. ಬೇರೆ ಸಮಯದಲ್ಲಿ ಹೋದರೆ ಸ್ಕ್ರೀನ್ ಹಾಕ್ಬಿಟ್ಟಿರ್ತಾರೆ, ನೋಡೋದಿಕ್ಕಾಗಲ್ಲ. ನಮಗೂ ಕೂಡ ದರ್ಶನ ಸಿಗಲಿಲ್ಲ, ಆದರೆ ದೃಷ್ಟಿ ಪರಿಹಾರಕ್ಕೆ ತಡೆ ಹೊಡೆಯೋದು ಅಂತ ಹೇಳಿ ಅಲ್ಲಿ ಮಾಡ್ತಾರೆ. ಅದನ್ನು ಪರಿಹಾರ ಮಾಡಿಸ್ಕೊಂಡು ಗರ್ಭಗುಡಿಸುತ್ತ ದೀಪ ಹಚ್ಚಿ ದೀಪಾರಾಧನೆಯನ್ನು ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹೊರಗಿಂದನೇ ದರ್ಶನ ಮಾಡ್ಕೊಂಡು ಬಂದ್ವಿ. ತೀರ್ಥ ಪ್ರಸಾದ ಎಲ್ಲ ಕೂಡ ಸಿಕ್ತು. ಮತ್ತಿಲ್ಲಿ ಪ್ರತಿದಿನ ಜನ ಅಂತೂ ಇದ್ದೇ ಇರ್ತಾರೆ. ಪ್ರತಿದಿನ ಅನ್ನ ದಾಸೋಹ ಕೂಡ ನಡೀತಾ ಇರುತ್ತೆ, ಅಂದರೆ ಪ್ರಸಾದ ವಿತರಣೆ ಕೂಡ ಇದೆ. ಹಾಗೆ ಇಲ್ಲಿಂದ ಶಿಂಷಾ ಮಾರಮ್ಮನ ದರ್ಶನ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಅಲ್ಲಿ ನೀರಿನಲ್ಲಿ ತೆಪ್ಪದಲ್ಲೂ ಕೂಡ ಹೋಗಿದ್ದು ನಮ್ಮ ಅಜ್ಜಿದು ಒಂದು ಸಣ್ಣ ಕ್ಲಿಪ್ ಮಾತ್ರ ತಗೊಂಡೆ. ಎಷ್ಟು ಖುಷಿಯಾಗಿ ವಯಸ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.